ಇಟ್ಟ ರಂಗೋಲಿ. ನಿನ್ ಲೈಫ್ ಅಲ್ಲಿ ರಂಗೆ ಇಲ್ದಿರಂಗ್ ಮಾಡ್ಬಿಡ್ತೀನಿ ಚಿಕ್ಕಿ. ಅಮ್ಮೋರೇ, ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡಿದೀನಿ. ನೀವು ಕೊಟ್ಟಿರೋ ಟೈಮ್ಗಿಂತ 5 ನಿಮಿಷ ಮುಂಚೆನೆ ಮಾಡಿವ್ನಿ. ಇವತ್ತಷ್ಟೇ ಅಲ್ಲ, ದಿನ ನಾನು ಹೇಳಿರೋ ಅಷ್ಟೂ ಕೆಲ್ಸನು ನಾನು ಹೇಳಿರೋ ಟೈಮಲ್ಲೇ ಮಾಡಿ ಮುಗಿಸ್ಬೇಕು, ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಈ ಕೆಲ್ಸಗಳನ್ನೆಲ್ಲ ನಾವೇ ನಿನ್ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಅಂತ ಯಾವ ನರ್ಪಿಳ್ಳೆಗೂ ಗೊತ್ತಾಗ್ಕೂಡ್ದು. ಗೊತ್ತಾದ್ರೆ ಗೊತ್ತಿದ್ಯಲ್ಲ. ಇಲ್ಲ, ಪ್ರತಿದಿನ ಕೆಲ್ಸ ಮಾಡ್ತೀನಿ, ಆದ್ರೆ ಈ ಡೈರಿ ಮಾತ್ರ ಯಾರಿಗೂ ತೋರಿಸ್ಬೇಡಿ. ಇವತ್ತಿಂದ ನೀನು ಈ ಮನೆ ಕೆಲ್ಸದೋಳ್ ಕೆಲ್ಸದೋಳ್ ತರನೇ ಇರು. ಏನಿಲ್ಲ, ನಿಂತಿದ್ಯಾ ಹೊರಡ. ಸರಿ ಅಮ್ಮೋರ. ಏನಮ್ಮ ನೀನು ಇಷ್ಟು ಬೇಗ ಸಿನಿಮಾ ಮುಗಿಸ್ಬಿಟ್ರೆ ಹೇಗೆ? ಅಲ್ಲ, ಇಷ್ಟೆಲ್ಲ ಮಾಡಿದ್ವಿ ಚುಕ್ಕಿ, ನಮಗೋಸ್ಕರ ಒಂದು ಲೋಟ ಕಾಫಿ ಕೊಡಲ್ವಾ? ಹೌದಲ್ವಾ? ಮಂದ, ನಾನು 4 ಗಂಟೆಗೆ ಎದ್ದಿದ್ದೀನಲ್ಲ, ನಾನು ನಿದ್ದೆ ಬರ್ತಾ ಇದ್ದೆ. ನಿದ್ದೆ ಹೋಗ್ಬೇಕು ಅಂದ್ರೆ ನನಗೆ ಟೀ ಬೇಕು. ಸರಿ. ಏ ಚುಕ್ಕಿ, ತನುಷ್ಗೆ ಕಾಫಿ, ಅತ್ಕೆಗೆ ಟೀ, ನನಗೆ ಕೇಸರಿ ಹಾಕಿರೋ ಬಾದಾಮಿ ಹಾಲು, ಇದನ್ನ 10 ನಿಮಿಷದಲ್ಲಿ ತೊಗೊಂಡು ಬಂದ್ಕೊಡ್ಬೇಕು. ಆಮೇಲೆ ಬಚ್ಚಿಲಲ್ಲಿ ಬೇಕಾದಷ್ಟು ಬಟ್ಟೆ ಬಿದ್ದಿದೆ, ಹೋಗಿ 1/2 ಗಂಟೆಯಲ್ಲಿ ಒಗ್ದು ಹಾಕಬೇಕು. ಸರಿ ಅಮ್ಮೋರ. ಅದಕ್ಕೆ ನಡೀರಿ, 5 ನಿಮಿಷದಲ್ಲಿ ಸ್ನಾನ ಮುಗಿಸ್ಕೊಂಡು ಬನ್ನಿ. ಇದೇನು ಮಂದ ಇದು? ನನಗೂ ಆ ಚುಕ್ಕಿಗೆ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ, ಯಾಕೆ? ಅದಕ್ಕೆ ಹೊಸ ಗೇಮ್ ರೆಡಿ ಇರುತ್ತೆ, ಹೋಗಿ ಬನ್ನಿ. ಹೌದಾ? ಹಾಗಿದ್ರೆ ಬರ್ತೀನಿ. ತನುಷ್, ಏನು ಮುಖ ನೋಡ್ತಾ ಇದೆಯಾ? ನಡಿ ಮಗ. ಸರಿ. ಏನಿದು ಗಂಟೆ? ಇನ್ನು 6:30. ಮನೆಯೆಲ್ಲ ಇಷ್ಟು ಶುಭ್ರವಾಗಿ ಸಾಂಬ್ರಾಣಿ ಹೋಗಿ ಗಮಗಮ ಅಂತ ಇದೆ. ಬಾಗ್ಲಿಗೆಲ್ಲ ನೀರ್ ಹಾಕಿ ರಂಗೋಲಿನೂ ಹಾಕ್ಬಿಟ್ಟಿದಾರೆ. ಮತ್ತೇನ್ ಹಬ್ಬ ಗಿಬ್ಬ ಇದ್ದಾಗಿಲ್ವಲ್ಲ, ಈ ಹಬ್ಬದ ವಾತಾವರಣಕ್ಕೆ ಏನ್ ಕಾರಣ ಇರ್ಬೋದು? ಅತ್ತೆ ಕಾಫಿ. ನೀನ್ ಕಾಫಿ ಮಾಡ್ಕೊಂಡ್ ಬಂದ್ಯಾ? ಹೂ ಅತ್ತೆ. ನಾನೇನ್ ಕನಸು ಕಾಣ್ತಾ ಇದ್ದೀನೋ, ಎಚ್ಚರಾಗಿದ್ದೀನೋ, ನಂಬಿಕೆ ಆಗ್ತಾ ಇಲ್ವೇ? ಯಾಕತ್ತೆ, ನನ್ಗೇನ್ ಕಾಫಿ ಮಾಡಕ್ ಬರಲ್ವಾ? ಅಥವಾ ನಾನು ಕಾಫಿ ಮಾಡ್ಲೇಬಾರ್ದ? ಏ, ಮಾಡಬಾರ್ದು ಅಂತೆಲ್ಲ ಹೇಳಕ್ಕಾಗತ್ತೇನೆ? ನೀನು ಈ ಮನೆ ಹಿರಿ ಸೊಸೆ. ಮತ್ತೆ ಇನ್ಯಾಕತ್ತೆ ಈ ಸಂಶಯದ ಪ್ರಶ್ನೆ? ನೀನು 7 ಗಂಟೆ ಆದ್ರೂ ರೂಮ್ ಬಿಟ್ಟೆ ಬರದೇ ಇರೋಳು, ಇವತ್ತು 6:30ಗೆಲ್ಲ ಸ್ನಾನ ಮುಗಿಸಿ ಮನೇನೆಲ್ಲ ಈ ಮಟ್ಟಕ್ಕೆ ಶೃಂಗರಿಸಿ ಕೇಳ್ದೇನೆ ಕಾಫಿ ತಂದ್ಕೊಡ್ತಾ ಇದೆಯಲ್ಲ, ಅದಕ್ಕೆ ನಂಬಕ್ಕಾಗ್ತಾ ಇಲ್ಲ. ಅತ್ತೆ, ಈ ಮನೇಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರೋದಕ್ಕೆ ನಾನಲ್ಲ ಅತ್ತೆ ಕಾರಣ. ಮತ್ತೆ ಇನ್ಯಾರು? ಚುಕ್ಕಿಯಕ್ಕ, ನೀನೇ ಮಾಡಿದಂತ ಅಜ್ಜಿಗೆ ಹೇಳು. ಬೇಡ ಚೇತು, ಆಮ್ಯಾಗ ತಪ್ಪಾಗ್ಬಿಡುತ್ತೆ. ಹೇಳಕ್ಕ? ಏ ಚೇತು, ನಾನು ಈ ಮನೆನಾಗ ಇರ್ಬೇಕಾ ಬೇಡ್ವಾ? ಯಾರು ಅಂತ ಹೇಳು ಮಾನ್ಸಿ, ನಿನ್ನೆ ಕೇಳ್ತಾ ಇರೋದು. ಅತ್ತೆ, ಅದು ಪೂಜೆ ಬೇರೆ ಆಗ್ತಾ ಇದೆ. ಇದನ್ನೆಲ್ಲ ರೆಡಿ ಮಾಡಿ ಪೂಜೆ ಕೂತಿರೋದು ಅಪರ್ಣ ತಾನೇ? ಅವಳಿನ್ನೂ ಅವಳ ಗಂಡನ ರೂಮ್ ಬಿಟ್ಟು ಆಚೆನೆ ಬಂದಿಲ್ಲ. ಓ, ಹಾಗಾದ್ರೆ ಪಾವನಿ ಇರಬೇಕು. ಪಾವನಿ ಈಗಿನ್ನು ಸ್ನಾನಕ್ಕೆ ಹೋಗಿದ್ದಾಳೆ. ಹೌದಾ? ಮತ್ತಿನ್ಯಾರು? ಅಜ್ಜಿ. ಅರೇ ಧನುಷ್, ನೀನೇನೋ ಆಶ್ಚರ್ಯ ಆಗ್ತಾ ಇದೆಯಲ್ಲೋ. ತಗೊಳಿಯತ್ತೆ.
ನೀನಾ ಇಷ್ಟೊತ್ತು ಪೂಜೆ ಮಾಡ್ತಾ ಇದ್ದಿದ್ದು? ಒಳ್ಳೆ ಪೂಜಾರ ಮಗ ರೆಡಿ ಆದ ಹಾಗೆ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಲ್ಲೋ. ಹೌದಮ್ಮ. ಇನ್ ಮುಂದೆ ಸೂರ್ಯೋದಯಕ್ಕಿಂತ ಮುಂಚೆನೆ ನಾವೆಲ್ಲ ಎದ್ದು ರೆಡಿ ಆಗಿರ್ತೀವಿ. ಮನೆನೂ ಇಷ್ಟೇ ಸ್ವಚ್ಛವಾಗಿಟ್ಟಿರ್ತೀವಿ. ನೀನಾ, ನೀನು ರೆಡಿ ಆಗಿದ್ಯಾ? ಅತ್ತೆ ಏನತ್ತ ಹೀಗ್ ಕೇಳ್ತಾ ಇದ್ದೀರಾ? ಈ ಮನೆ ಮಂತ್ರಾಲಯ ಆಗೋದಕ್ಕೆ ಮೂಲ ಕಾರಣನೇ ಮಂದ. ಮಂದನಾ? ಹೌದತ್ತೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆ ಗುಡಿಸಿ ಒರೆಸಿ ಹೊರಗಡೆ ನೀರಾಕಿ ರಂಗೋಲೆ ಇಟ್ಟು ಪಾತ್ರೆ ಗೀತ್ರೆ ಉಜ್ಜಿ ಟಾಯ್ಲೆಟು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿರೋದು ಮಂದಾನೆ. ಅನ್ಸಿ, ನೀನು ಹೇಳ್ತಾ ಇರೋದೆಲ್ಲ ನಿಜನಾ? ನಿಜ ಅತ್ತೆ. ಅಷ್ಟೇ ಅಲ್ಲ, ಈ ಗ್ಯಾಪಲ್ಲಿ ನನ್ನ ತನುಷ್ನು ಎಪ್ಸಿ ಬಿಸಿನೀರು ರೆಡಿ ಆಗಿದೆ ಎದ್ದೇಳಿ ಅಂತ ಆರ್ಡರ್ ಮಾಡಿದ್ಲು. ಅದಕ್ಕೆ ನಾವು ಎದ್ದು ಸ್ನಾನ ಮಾಡಿಬಿಟ್ವಿ. ಅತ್ತೆ ಇನ್ಮುಂದೆ ಹೀಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ಬಿಡ್ತೀವಿ ಅಲ್ವಾ ತನುಷ್? ಹೌದು ಅಜ್ಜಿ. ನೋಡ್ದ ಅಕ್ಕ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ನಿಂತಾನೆ, ನನಗೆ ಅಜ್ಜಿಗೆ ಎಲ್ಲ ಹೇಳ್ಬಿಡ್ತೀನಿ. ಏ ಚೇತು, ನಾನು ಹೇಳೋದ್ ಕೇಳು ಬಿಡಕ್ಕ. ಪರವಾಗಿಲ್ಲ ಕಣೆ ಮಂದ, ನಿನ್ನಲ್ಲಿ ಈ ಮಟ್ಟದ ಬದಲಾವಣೆನ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಹೌದಮ್ಮ, ಇನ್ನು ಮುಂದೆ ನಾನು ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಿಂದ ಯಾರ ಮನಸ್ಸಿಗೂ ನೋವಾಗಬಾರ್ದು ಅಂತ ದೃಢ ನಿರ್ಧಾರ ತಗೊಂಡಿದ್ದೀನಿ. ಮಂದ ಮಾತ್ರ ಅಲ್ಲ ಅತ್ತೆ, ಇನ್ ಮುಂದೆ ನಮ್ಮಿಂದನೂ ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತ ನಾವುಗಳನ್ನು ದೃಢ ನಿರ್ಧಾರ ತಗೊಂಡಿದ್ದೀವಿ ಅತ್ತೆ. ಹೌದಜ್ಜಿ, 500 ರೂಪಾಯಿ 100 ರೂಪಾಯಿ ಇರಲಿ, 1 ರೂಪಾಯಿ 2 ರೂಪಾಯಿ ಅದು ದಾರಿಲಿ ಸಿಕ್ಕಿದ್ರು ಎತ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಅಜ್ಜಿ. ನೋಡಿದವರು ನಮ್ಮ ಮಂದ ಮಗನ ಪರವಾಗಿಲ್ವೇ ಅಂತ ಹಾಡಿ ಹೊಗಳಬೇಕು. ಹಾಗೆ ಬದುಕ್ತೀನಿ ಅಜ್ಜಿ. ಅಜ್ಜಿ ತುಳಸಿಗೆ ನೀರು ಹಾಕ್ಬೇಕು, ಸ್ವಲ್ಪ ದಾರಿ ಬಿಡಿ. ಮಂದ ಪರವಾಗಿಲ್ವೇ ನಿನ್ನ ಮಗ? ತುಂಬಾನೇ ಬದಲಾಗಿದ್ದಾನೆ. ಎಲ್ಲರೂ ತುಂಬ ಚೆನ್ನಾಗಿ ಬದಲಾಯಿಸಿದ್ಯಾ ನೀನು? ಅಮ್ಮ ಪುಟ್ಟ ಯಾರು ಕೆಟ್ಟವರಾಗಿರಲ್ಲಮ್ಮ, ಬೆಳೀತಾ ಬೆಳೀತಾ ಅವ್ರ ಸುತ್ತ ಇರೋ ವಾತಾವರಣದಿಂದ ಅವ್ರು ಕೆಟ್ಟವರಾಗ್ತಾರಷ್ಟೇ. ಹಾಗೇನೆ ನಾನು ಯಾವುದೋ ಕೆಟ್ಟ ಆಲೋಚನೆಗಳ ಮಧ್ಯೆ ಸಿಕ್ಕಾಕೊಂಡು ಕೆಟ್ಟೊಳಗೆ ಬದುಕ್ಬಿಟ್ಟೆ. ಆದರೆ ಈಗ ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ, ಹೆಜ್ಜೆ ಹೆಜ್ಜೆಗೂ ತಿದ್ಕೊಳ್ತಾ ಇದ್ದೀನಿ. ನನ್ನಿಂದ ಇನ್ಯಾವತ್ತೂ ಯಾರಿಗೂ ಯಾವ ತೊಂದರೆನೂ ಆಗಲ್ಲಮ್ಮ. ತುಂಬ ಸಂತೋಷ ಕಣೆ ಮಂದ. ಈ ಮಾತು ಕೇಳೋದಕ್ಕೆ ನಿಮ್ಮ ಅಪ್ಪ ಊರಲ್ಲಿ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಾ ಇದ್ರು. ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ರಾತ್ರಿ ಅದೆಷ್ಟೋ ಹೊತ್ತಿಗೆ ಫೋನ್ ಮಾಡ್ತಾರೆ, 2 ಮಾತಾಡಿದ್ರಲ್ಲಿ ಸುಸ್ತಾಗಿರ್ತಾರೆ. ಅವ್ರು ವಾಪಸ್ ಬರುವಷ್ಟರಲ್ಲಿ ನೀವೆಲ್ಲ ಸಂಪೂರ್ಣವಾಗಿ ಬದಲಾಗ್ಬಿಟ್ರೆ ಅಷ್ಟು ಸಾಕಮ್ಮ. ಖಂಡಿತ ಬದಲಾಗ್ತೀನಮ್ಮ. ಅಮ್ಮ ನಿಂಗೆ ತಿಂಡಿ ಏನು ಮಾಡ್ಕೊಡ್ಲಮ್ಮ? ಅಯ್ಯೋ ನನ್ನ ಕಂದ, ನಿನ್ನ ಇಷ್ಟ ಕಣಮ್ಮ, ನೀನು ಏನು ಮಾಡಿದರೂ ಸರಿನೇ. ಅಲ್ಲಮ್ಮ ನಿಂಗೇನು ಇಷ್ಟ ಅಂತ ಹೇಳಮ್ಮ.
ನೀನು ಹೋಗಿ ಮಾಡು, ಪರವಾಗಿಲ್ಲ. ಇನ್ನು ಮುಂದೆ ನೀನು ಹೀಗೆ ಇದ್ರೆ ಸಾಕು. ಖಂಡಿತ ಅಮ್ಮ, ನಿಂಗೆ ಇಷ್ಟವಾದ ತಿಂಡಿನೇ ಮಾಡ್ತೀನಿ. ಹಾಗೆ ಹಾಗೆ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಕ್ಕ, ನನ್ಗವ್ರು ನೋಡಿದ್ರೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ಚೇತು, ನಿಂಗವೆಲ್ಲ ಗೊತ್ತಾಗಕ್ಕಿಲ್ಲ. ನಿನಗ ಸುಮ್ಕೆ ಹೋಗಿ ಸ್ಕೂಲಿಗೆ ರೆಡಿ ಆಗು, ಹೋಗು ಹೋಗು ಚೇತು. ಚುಕ್ಕಿ ಬಾಯಲ್ಲಿ. ಹಾ